ಭಾಸ್ಕರ್ ರಾವ್ಗೆ ಟಿಕೆಟ್ ಘೋಷಣೆಯಾದಂತಹ ಬೆನ್ನಲ್ಲೇ ಭಾರೀ ಆಕ್ರೋಶ ಕೇಳಿ ಬರ್ತಾ ಇದೆ. ಇನ್ನು ಭಾಸ್ಕರ್ ರಾವ್ ಅವರಿಗೆ ಟಿಕೆಟ್ ಬೇಡ ಅಂತ ಹೈಕಮಾಂಡ್ಗೆ ಪತ್ರವನ್ನ ಕೂಡ ಬರೆಯಲಾಗಿತ್ತು. ನಮಗೆ ಭಾಸ್ಕರ್ ರಾವ್ ಬೇಡ ಅಂತ ಪತ್ರದ ಮೂಲಕ ಕೊಟ್ಟಿದ್ದೇವೆ. ಈ ಹಿಂದೆ ಓಟು ಮೂಲಕ ಅಭ್ಯರ್ಥಿಯೊಬ್ಬರ ಪರ ಮತ ಹಾಕಿದ್ವಿ. ಚಾಮರಾಜಪೇಟೆ ಬಿಜೆಪಿ ಮಂಡಲದ ಅಧ್ಯಕ್ಷ ಚನ್ನಕೇಶವ್ ಈ ಕುರಿತಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ನಮಗೆ ಭಾಸ್ಕರ್ ರಾವ್ ಬೇಡ ಅಂತ ಪತ್ರದ ಮೂಲಕ ಹೈಕಮಾಂಡ್ಗೆ ರವಾನೆ ಮಾಡಿಸಿದ್ವಿ. ಇನ್ನು ನಮಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಅಭ್ಯರ್ಥಿಯಾಗಿ ಭಾಸ್ಕರ್ ರಾವ್ ಬೇಡ ಅಂತ ಪತ್ರವನ್ನ ಕೂಡ ಬರೆಯಲಾಗಿತ್ತು. ಹೀಗಾಗಿ ಸತ್ಯಕ್ಕೆ ನಾವು ಅವರ ಭರವಸೆಯ ಮೇರೆಗೆ ಹೋಗ್ತಾ ಇದ್ದೇವೆ. ನಮಗೆ ಭಾಸ್ಕರ್ ರಾವ್ ಬೇಡ ಅಂತ ಪತ್ರದ ಮೂಲಕ ಕೊಟ್ಟಿದ್ವಿ. ಈ ಪತ್ರ ರಾಷ್ಟ್ರೀಯ ಮುಖಂಡರಿಗೆ ತಲುಪಿಸ್ತೇವೆ ಅಂತ ರವಿಕುಮಾರ್ ಹೇಳಿದ್ದಾರೆ. ಹೀಗಾಗಿ ಸದ್ಯಕ್ಕೆ ನಾವು ಅವರು ಕೊಟ್ಟಂತಹ ಭರವಸೆ ಮೇರೆಗೆ ಹೋಗ್ತಾ ಇದ್ದೀವಿ ಅಂತ ಬಿಜೆಪಿ ಮಂಡಲದ ಅಧ್ಯಕ್ಷ ಚನ್ನಕೇಶವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡಲದಲ್ಲಿ ಕರೆದು ಅಭಿಪ್ರಾಯ ಸಂಗ್ರಹಣೆ ಮಾಡಿತ್ತು. ಆ ಸಂಗ್ರಹದಲ್ಲ ಕೂಡ ನಾವು ಒಬ್ಬ ಅಭ್ಯರ್ಥಿಯನ್ನು ಭಾಗವತದಿಂದ ಆಯ್ಕೆ ಮಾಡಿದ್ವಿ. ಈಗೇನು ನಿನ್ನೆ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ, ಆ ಪಟ್ಟಿಯಲ್ಲಿ ಅವರ ಕೋರ್ ಕಮಿಟಿಯಿಂದ ಹೋಗಿತ್ತು, ಅವರ ಹೆಸರೇ ಇರಲಿಲ್ಲ. ಯಾಕೆ ಅವರ ಹೆಸರು ಎಲ್ಲಿಲ್ಲ ಅಂತ ನಾವು ಕೂಡ ಗೊತ್ತಿಲ್ಲ. ಆದರೆ ನಾವು ಈ ವಿಚಾರವಾಗಿ ಇಡೀ ಮಂಡಲ ಇದೀನ ಈ ಒಂದು ಏನು ನಾವು ಅಂದ್ಕೊಂಡಿದ್ದೀವಿ ಅದನ್ನೇನಾದರೂ ಆಗಲಿಲ್ಲ ಅಂದರೆ ಇಡೀ ಮಂಡಲದ ಎಲ್ಲ ಕಾರ್ಯಕರ್ತರು ಕೂಡ ನಾವು ರಾಜೀನಾಮೆ ಕೊಟ್ಟು ಈ ಚುನಾವಣೆಯಲ್ಲಿ ಆ ಒಂದು ಆಗಲ್ಲ ಅಂತ ನಮ್ಗೆ ನಂಬಿಕೆ ಇದೆ. ಸಂಜೆ ನಾವು ಪತ್ರವನ್ನು ತಗೊಂಡಿದ್ದೇವೆ. ದಯವಿಟ್ಟು ಭಾಸ್ಕರ್ ರಾವ್ ಚಾಮರಾಜಪೇಟೆ ಬೇಡ, ಅಲ್ಲಿ ಜಮೀರ್ ಅಂತ ಒಬ್ಬ ಕ್ಯಾಂಡಿಡೇಟ್ಗೆ ಅಲ್ಲಿ ಎದುರಿಸುವಂಥ ಶಕ್ತಿ ಇರುವಂಥ ಕ್ಯಾಂಡಿಡೇಟ್ ಬೇಕೇ ಬೇಕು ಅಂತ ವ್ಯಕ್ತಿ ನಮ್ಮದು ಆಯ್ಕೆ ಮಾಡ್ಕೊಂಡಿದ್ವಿ ಅಂತವ್ರಿಗೆ ನೀವು ಮಂಡಲದಲ್ಲಿ ಕರೆದು ಅಭಿಪ್ರಾಯ ಸಂಗ್ರಹಣೆ ಮಾಡಿತ್ತು. ಆ ಸಂಗ್ರಹದಲ್ಲ ಕೂಡ ನಾವು ಒಬ್ಬ ಅಭ್ಯರ್ಥಿಯನ್ನು ಭಾಗವತದಿಂದ ಆಯ್ಕೆ ಮಾಡಿದ್ವಿ. ಈಗೇನು ನಿನ್ನೆ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ, ಆ ಪಟ್ಟಿಯಲ್ಲಿ ಅವರ ಕೋರ್ ಕಮಿಟಿಯಿಂದ ಹೋಗಿತ್ತು, ಅವರ ಹೆಸರೇ ಇರಲಿಲ್ಲ. ಯಾಕೆ ಅವರ ಹೆಸರು ಎಲ್ಲಿಲ್ಲ ಅಂತ ನಾವು ಕೂಡ ಗೊತ್ತಿಲ್ಲ. ಆದರೆ ನಾವು ಈ ವಿಚಾರವಾಗಿ ಇಡೀ ಮಂಡಲ ಸಿದ್ರಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ. ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಜಪ್ಪ, ಎಲ್ಲೋ ಒಂದು ಕಡೆ ಭಾಸ್ಕರ್ ರಾವ್ಗೆ ಟಿಕೆಟ್ ಅನ್ನ ಕೊಟ್ಟಿರುವಂತಹ ಹಿನ್ನೆಲೆ ಭಾರಿ ಆಕ್ರೋಶ ಕೇಳಿ ಬರ್ತಾ ಇದೆ. ಏನೆಲ್ಲ ಇದೆ ಹೆಚ್ಚಿನ ಡೀಟೇಲ್ಸ್ ಅಂತ? ಸದ್ಯ ಭಾಸ್ಕರ್ ರಾವ್ಗೆ ಟಿಕೆಟ್ ಘೋಷಣೆಯಾದಂತಹ ಬೆನ್ನಲ್ಲೇ ಭಾರೀ ಆಕ್ರೋಶ ಕೇಳಿ ಬರ್ತಾ ಇದೆ. ಪ್ರತಿಭಟನೆಯನ್ನ ಕೂಡ ಇವತ್ತು ಸೈಲೆಂಟ್ ಸುನಿಲ್ ಕಾರ್ಯಕರ್ತರು ಅಂದ್ರೆ ಬೆಂಬಲಿಗರು ಮಾಡಿರುವಂತದ್ದು. ಏನೆಲ್ಲ ಇದೆ ಹೆಚ್ಚಿನ ಮಾಹಿತಿ ಅಂತ? ಕರೆಕ್ಟ್ ಆಗಿದೆ, ಮತ್ತೆ ಪ್ರಯತ್ನ ಮಾಡ್ತೇವೆ. ಸದ್ಯ ನಮಗೆ ಭಾಸ್ಕರ್ ರಾವ್ ಬೇಡ ಅಂತ ಭಾರಿ ಆಕ್ರೋಶ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಈಗಾಗಲೇ ರಾಷ್ಟ್ರೀಯ ನಾಯಕರಿಗೂ ಕೂಡ ಭಾಸ್ಕರ್ ರಾವ್ ಬೇಡ ಅಂತ ಪತ್ರದ ಮೂಲಕ ರವಾನೆಯನ್ನ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ಸೈಲೆಂಟ್ ಸುನಿಲ್ ಬೆಂಬಲಿಗರಿಂದ ಪಕ್ಷದ ಕಚೇರಿಯಲ್ಲಿ ಭಾರೀ ಹೈಡ್ರಾಮವು ಕೂಡ ಇವತ್ತು ನಿರ್ಮಾಣ ಆಗಿತ್ತು. ಸುನಿಲ್ ಬೆಂಬಲಿಗರನ್ನ ಹೊರ ಕಳಿಸೋದಕ್ಕೆ ಪೊಲೀಸರು ಒಂದು ಕಡೆ ಹರಸಾಹಸವನ್ನ ಪಟ್ಟರು, ಇನ್ನು ಟಿಕೆಟ್ ವಿಚಾರದಲ್ಲಿ ನ್ಯಾಯವನ್ನ ಕೇಳೋದಕ್ಕೆ ಸುನಿಲ್ನ ಬೆಂಬಲಿಗರು ಮುಂದಾಗಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಜಪ್ಪ, ಸದ್ಯ ನಮಗೆ ಭಾಸ್ಕರ್ ರಾವ್ ಬೇಡ ಅಂತ ಭಾರಿ ಆಕ್ರೋಶ ಕೇಳಿ ಬರ್ತಾ ಇದೆ ಸೈಲೆಂಟ್ ಸುನಿಲ್ ಬೆಂಬಲಿಗರಿಂದ. ಏನೆಲ್ಲದ ಹೆಚ್ಚಿನ ಮಾಹಿತಿ ಅಂತ? ನವ್ಯ, ಬಿಜೆಪಿ ಕಚೇರಿಯಲ್ಲಿ ಇಂದು ದಿಢೀರ್ ಏಕಾಏಕಿ ಸುನಿಲ್ ಅಂತ ಸುನಿಲ್ ಅವರ ಬೆಂಬಲಿಗರು ಏಕಾಏಕಿ ಬಿಜೆಪಿ ಕಚೇರಿಯ ರಾಜ್ಯಾಧ್ಯಕ್ಷ ಕೊಠಡಿ ಬಳಿ ಒಂದಷ್ಟು ಕಾರ್ಯಕರ್ತರು ಜಮಾವಣೆ ಆಗಿದ್ದಾರೆ. ಸ್ಥಳೀಯ ಈ ಒಂದು ಏನು ಚಾಮರಾಜಪೇಟೆಯ ಸ್ಥಳೀಯ ಪ್ರಭಾರಿ ಏನಿದ್ರು ಬಿಜೆಪಿ ಪ್ರಭಾರಿ, ಆ ಪ್ರಭಾರಿಯ ನೇತೃತ್ವದಲ್ಲಿ ಬಂದಂತ ಕಾರ್ಯಕರ್ತರು ನಾವು ಅಧ್ಯಕ್ಷನ ಭೇಟಿ ಮಾಡಬೇಕು, ನಮಗೆ ಕ್ಷೇತ್ರಕ್ಕೆ ಅನ್ಯಾಯವಾಗಿದೆ, ಅನ್ಯಾಯವನ್ನು ಸರಿಪಡಿಸಿ ಅಂತ ಮನವಿಯನ್ನು ಮಾಡಬೇಕು ಅಂತ ಅನ್ನೋದನ್ನ ವಿಷಯವನ್ನು ಮುಂದಿಸ್ಕೊಂಡು ಅಧ್ಯಕ್ಷರ ಭೇಟಿ ಮಾಡಲಿಕ್ಕೆ ಅವರು ಬರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬರಾದ್ರೆ ಒಬ್ಬರ ನಂತರ ಹಂತ ಹಂತವಾಗಿ ಸುಮಾರು 100-150 ಜನ ಏಕಾಏಕಿ ಬಿಜೆಪಿಯ ಕಚೇರಿಯ ಮೊದಲನೇ ಮಹಡಿ ರಾಜ್ಯಾಧ್ಯಕ್ಷರ ಕಚೇರಿಯಿಂದ ಕಚೇರಿ ಬಳಿ ಜಮಾವಣೆ ಆಗ್ತಾರೆ. ಅದಾದ ನಂತರ ಅಷ್ಟು ಒಳಗಾಗಿ ಇನ್ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಅಭ್ಯರ್ಥಿ ಆಗಿರುವಂತಹ ಭಾಸ್ಕರ್ ರಾವ್ ಬಂದು ಟಿಕೆಟ್ ಅನ್ನು ತೆಗೆದುಕೊಡ್ತಾರೆ, ಬಿ ಫಾರ್ಮ್ ನ ಪಡೆದುಕೊಡ್ತಾರೆ ಅಂತ ಒಂದು ಮಾಹಿತಿ ಲಭ್ಯವಾಯಿತು. ಆ ಸಂದರ್ಭದಲ್ಲಿ ನಮ್ಗೆ ಯಾವುದೇ ಕಾರಣಕ್ಕೂ ಭಾಸ್ಕರ್ ರಾವ್ ಬೇಡ, ಭಾಸ್ಕರ್ ಅವರು ಸ್ಥಳೀಯ ನಾಯಕರಂತ ಬಿಜೆಪಿ ಕಾಂಗ್ರೆಸ್ನ ಜಮೀರ್ ಅವರಂತೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ. ಇಂತಹ ಹೊಂದಾಣಿಕೆ ಮಾಡಿಕೊಂಡ್ರೆ ಅಭ್ಯರ್ಥಿ ಬೇಡ, ಅವರು
ಜನ್ಮಿರಾಮನ್ನ ಹಣವನ್ನು ಪಡೆದುಕೊಂಡು ಅಭ್ಯರ್ಥಿ ಬಿಜೆಪಿನ ಸೋಲಿಸ್ಲಿಕ್ಕೋಸ್ಕರ ಕ್ಷೇತ್ರಕ್ಕೆ ಬರ್ತಾ ಇಂತಹ ಅಭ್ಯರ್ಥಿಯಿಂದ ಪಕ್ಷಕ್ಕೆ ಅನುಕೂಲ ಆಗೋದಿಲ್ಲ, ಹಂಗಾಗಿ ನಮಗೆ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿ ಅಂತ ಒಂದು ಒತ್ತಾಯವನ್ನು ಮಾಡ್ತಾರೆ. ಇಲ್ಲಿ ಅಭ್ಯರ್ಥಿಗಳ ಬದಲಾವಣೆಗೆ ಬೇಕಾದ ಬಟ್ಟಿಡಿದಂತಹ ಒಂದು ಬೆಂಬಲಿಗರಿದ್ದಾರೆ, ಅವರು ಇಂತಹ ವ್ಯಕ್ತಿಗೆ ಟಿಕೆಟ್ ಅನ್ನು ಕೊಡಬೇಕಾಗಿತ್ತು ಅಂತ ನಾವು ಡಿಮ್ಯಾಂಡ್ ಅನ್ನು ಮಾಡುವಂಥದ್ದು ಇಲ್ಲಿ ಅಪಹಾಸ್ಯ ಅಥವಾ ಸರ್ ವಿಪರ್ಯಾಸ ಅಂತ ಹೇಳೋದು ತಪ್ಪಾಗುದಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಸೈಲೆನ್ಸ್ ಒಂದು ಏನಿದೆ ಗಡೀಪಾರ ರೆಸಿಸ್ಟ್ರಿಕ್ಷನ್ಗೆ ಒಳಪಟ್ಟಿದ್ದಾನೆ, ಮತ್ತೆ ರೌಡಿ ಶೆಟ್ಟರ್ ಸಹ ಆಗಿದ್ದಾನೆ. ಇನ್ನೂ ಸಹ ಹಲವಾರು ಪ್ರಕರಣಗಳಲ್ಲಿ ಕೋರ್ಟ್ ಇಂದ ಅವ್ರಿಗೆ ಅವ್ರ ಮೇಲೆ ಚಾರ್ಜ್ ಶೀಟ್ ಆಗಿದೆ ಮತ್ತು ಬೇರೆ ಬೇರೆ ಪ್ರಕರಣಗಳು ಇನ್ನೂ ಸಹ ಬಾಕಿ ಇರುವಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಅವ್ರಿಗೆ ದೆಹಲಿನಲ್ಲಿ ಆ ಒಂದು ಏನು ಸೈಲೆನ್ಸ್ ಒಂದಿಗೆ ಪಕ್ಷದ ಬಿಜೆಪಿಯ ಸದಸ್ಯತ್ವವನ್ನು ಪಡ್ಕೊಳ್ತಾನೆ. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಇಶ್ಯೂ ಆಗುತ್ತೆ, ಅದಾದ ನಂತರ ಅವ್ರನ್ನ ಸದಸ್ಯತ್ವ ಸ್ಥಾನವನ್ನ ರದ್ದು ಮಾಡ್ತಾರೆ. ಆದ್ರೂ ಸಹ ಏಕಾಏಕಿ ಬಂದಿರುವಂತಹ ಅವ್ರ ಬೆಂಬಲಿಗರು ಸೈಲೆನ್ಸ್ ಒಂದಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತದ್ದು ಅನುಮಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಏಕಾಏಕಿ ಒಂದು ಪಕ್ಷದ ರಾಜ್ಯ ಕಚೇರಿಗೆ ಭೇಟಿ ನೀಡಿ ಆ ಕಚೇರಿನಲ್ಲಿ ಒಂದು ರೀತಿ ಬೆದರಿಕೆ ಹಾಕುವ ರೀತಿ ಏಕಾಏಕಿ ಮುತ್ತಿಗೆ ಹಾಕಿ ರಾಜ್ಯಾಧ್ಯಕ್ಷರು ಮತ್ತು ಪಕ್ಷದ ನಾಯಕರು ಒಂದು ಹೇಳಿಕೆಯನ್ನು ಕೊಡಬೇಕು, ಈಗ ಕೊಟ್ಟಿರುವಂತ ಟಿಕೆಟ್ ನ ವಾಪಸ್ ಪಡಿಬೇಕು ಅಂತ ಏನೋ ಒಂದು ಆ ಒಂದು ಒತ್ತಡವನ್ನು ಹೇಳಿದ್ರು. ಆ ಒತ್ತಡವನ್ನು ಹೇಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿಯ ವಕ್ತಾರರಂತ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಧ್ಯಪ್ರವೇಶ ಮಾಡಿ ಒಂದು ನಾಲ್ಕೈದು ಜನರನ್ನ ಪ್ರಮುಖರನ್ನ ಕರೆದುಕೊಂಡು ಹೋಗಿ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿ ಸಮಾಧಾನ ಮಾಡಿದ್ದಾರೆ ಮತ್ತು ನಾವು ಪಕ್ಷದ ವರಿಷ್ಠರಿಗೆ ವರದಿಯನ್ನು ಕೊಡ್ತೇವೆ, ಈ ಅಭ್ಯರ್ಥಿ ವಿರುದ್ಧ ಆರೋಪಗಳಿವೆ, ಹಾಗಾಗಿ ಈ ಅಭ್ಯರ್ಥಿ ಬಗ್ಗೆ ನೀವು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಬೇರೆ ಅಭ್ಯರ್ಥಿ ಪರ್ಯಾಯವಾಗಿ ಆಯ್ಕೆ ಮಾಡಿ ಅಂತ ಒಂದು ಮನವಿಯನ್ನ ಮಾಡ್ತೇವೆ ಅಂತ ನಮ್ಮ ಮೆಸೇಜ್ ಅನ್ನು ಕೊಡುವಂತ ಪ್ರಯತ್ನ ಮಾಡಿದ್ರು. ಅದಾದ ನಂತರ ಅವರು ಇಲ್ಲಿಂದ ತೆರಳಿದ್ರು. ಆದ್ರೆ ವಿಪರ್ಯಾಸ ಅಂತಂದ್ರೆ ಅವರು ತೆರಳಿದ ನಂತರ ಕೆಲವೇ ಹೊತ್ತಿನಲ್ಲಿ ಇದು ಸುಮಾರು 7 ಗಂಟೆ ಹೊತ್ತಿಗೆ ಮತ್ತೊಂದಷ್ಟು ಕಾರ್ಯಕರ್ತರು ಮತ್ತೆ ಬಿಜೆಪಿ ಕಚೇರಿಗೆ ಬಂದಿದ್ದಾರೆ. ಬಿಜೆಪಿ ಕಚೇರಿಗೆ ಬಂದು ಈಗ ಮತ್ತಷ್ಟು ಇಲ್ಲಿ ಧರಣಿ ಮಾಡುವಂತ ಒಂದು ಕೆಲಸವನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಬಿ ಫಾರ್ಮಾ ಭಾಸ್ಕರ ಅವರು ಈ ಧರಣಿ ಮುಗಿಸಿದ ನಂತರ ವಾಪಸ್ ಆದಂತ ಕಾರ್ಯಕರ್ತರು ವಾಪಸ್ ಆದ ನಂತರ ಅವ್ರಿಗೆ ಒಂದು ಬಿ ಫಾರ್ಮ್ ಕೊಡಲಾಗಿದೆ. ಹೀಗಾಗಿ ಅದರ ಮಾಹಿತಿ ಸಿಕ್ಕಂತಹ ಹಲವಾರು ಕಾರ್ಯಕರ್ತರು ಮತ್ತೊಮ್ಮೆ ಬಂದು ಬಿಜೆಪಿ ಕಚೇರಿ ಧರಣಿ ಮಾಡುವಂತಹದ್ದು ಅಥವಾ ಗದ್ದಲ ಮಾಡುವಂತಹ ಒಂದು ಕೆಲಸವನ್ನು ಮಾಡುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಮತ್ತೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಬಂದಿರುವಂತಹ ಕಾರ್ಯಕರ್ತರಲ್ಲಿ ಕೇವಲ 4-5 ಜನ ಕಾರ್ಯಕರ್ತರನ್ನ ರಾಜ್ಯಾಧ್ಯಕ್ಷರ ಬಳಿ ಕರೆದುಕೊಂಡು ಹೋಗಿರುವಂತಹ ಪೊಲೀಸರು ಅವ್ರನ್ನ ರಾಜ್ಯಾಧ್ಯಕ್ಷರ ಭೇಟಿ ಮಾಡಿ ಅವ್ರಿಗೆ ನೀವು ಸೂಕ್ತವಂತ ಒಂದು ಮನವಿಯನ್ನು ಮಾಡ್ತೇವೆ ಅಥವಾ ಅವ್ರಿಗೆ ಸಲಹೆ ಸೂಚನೆ ಕೊಡ್ತೇವೆ. ನಂತರ ಪಕ್ಷದ ವರಿಷ್ಠ ಸಲಹೆ ಮೇರೆಗೆ ಅವ್ರಿಗೆ ಬಿ ಫಾರಂನ ಅಥವಾ ನಾಮಪತ್ರ ಸಲ್ಲಿಸಕ್ಕೆ ಅವಕಾಶವನ್ನು ಕೊಡಬೇಕಾಗತ್ತೆ ಅಂತ ಒಂದು ಮಾತನ್ನ ಸಲಹೆಯನ್ನು ನೀಡುವಂತಹ ಒಂದು ಸಾಧ್ಯತೆ ಇದೆ ಅಂತ ಈಗ ಲಭ್ಯವಾಗ್ತಿರುವಂತಹ ಮಾಹಿತಿ. ಹೀಗಾಗಿ ಈ ಒಂದು ಚಾಮರಾಜಪೇಟೆ ಏನು ಪ್ರಕರಣ ಇದೆ ಆ ಪ್ರಕರಣ ಮತ್ತಷ್ಟು ಗೊಂದಲಕ್ಕೆ ಕಾರಣವಾಗಬಹುದು ಮತ್ತು ಭಾಸ್ಕರ್ ರಾವ್ IPS ಅಧಿಕಾರಿ ಭಾಸ್ಕರ್ ರಾವ್ ಅವರ ನಾಮಪತ್ರ ಸಲ್ಲಿಕೆಗೂ ಸಹ ಇದು ಕಗ್ಗಂಟಾಗಿ ಪರಿಣಾಮ ಆಗುವಂತಹ ಸಾಧ್ಯತೆ ಇದೆ. ನವ್ಯ ಧನ್ಯವಾದ ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.